ಎವ್ರಿವನ್, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳಿಗೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ನ ಅಪ್ಡೇಟ್ಗೆ ಸ್ವಾಗತ ವಿದ್ಯಾರ್ಥಿಗಳೇ. ಇಲ್ಲಿ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಏನಾಗಿದೆ ಅಂದರೆ ಎಸ್ ಎಸ್ ಪಿ ಸರ್ವರ್ ಎರರ್ ಆಗಿದೆ. ನಾನು ಅನೇಕ ಬಾರಿ ಹೇಳಿದ್ದೆ, ಈ ತಿಂಗಳಲ್ಲಿ ಇದು ಒಂದೇ ಮೊದಲನೇ ಬಾರಿ ಅಲ್ಲ, ಸಾಕಷ್ಟು ಬಾರಿ ಇದೇ ರೀತಿ ಆಗ್ತದೆ, ಮತ್ತೆ ಬರ್ತದೆ. ಇದು ಮೇನ್ ಎಸ್ ಎಸ್ ಪಿ ಡಿಪಾರ್ಟ್ಮೆಂಟ್ ಕಡೆಯಿಂದ ಪ್ರಾಬ್ಲಮ್ ಆಗಿದೆ. ಬಟ್ ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಇನ್ನು ಸ್ಕಾಲರ್ಶಿಪ್ನ ಅಪ್ಲೈ ಮಾಡಿರಲ್ಲ, ಇನ್ ರಿನಿವಲ್ ಆಗಿರಲು, ಫ್ರೆಷರ್ಸ್ ಆಗಿರಲಿ. ಈಗ ವಿದ್ಯಾರ್ಥಿಗಳು ನೋಡ್ಬೋದು ನೀವು ಲಾಸ್ಟ್ ಡೇಟ್ ಯಾವಾಗ ಅಂತ ಸಾಕಷ್ಟು ವಿದ್ಯಾರ್ಥಿಗಳ ಡೌಟ್ ಅಂತ ಇದೆ. ಎಸ್ ಸಿ ಎಸ್ಟಿ ಒ ಬಿ ಸಿ ಮತ್ತು ಮೈನಾರಿಟಿ ವಿದ್ಯಾರ್ಥಿಗಳಿಗೆ ಈ ತಿಂಗಳು 30 ಅಂದರೆ ನವಂಬರ್ 30 ಕೊನೆ ದಿನಾಂಕ ಅಂತ ಅಫಿಷಿಯಲಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ರು. ನಾನು ಹಿಂದೆ ಕೂಡ ವಿಡಿಯೋ ಮಾಡಿ ಹೇಳಿದ್ದೆ. ಬಟ್ ಇನ್ನು ಮತ್ತೆ ಎಕ್ಸ್ಟೆಂಡ್ ಮಾಡ್ತಾರಾ ಇಲ್ವಾ ಅಂತ ಇನ್ನೂ ಕೂಡ ಯಾವುದೇ ಇಲಾಖೆ ಇನ್ನೂ ಕೂಡ ಎಕ್ಸ್ಟೆಂಡ್ ಮಾಡಿಲ್ಲ, ಮಾಡಿರೋ ಬಗ್ಗೆ ಕೂಡ ಮಾಹಿತಿ ಬಂದಿಲ್ಲ. ಬಟ್ ಈಗ ಸರ್ವರ್ ಎರರ್ ಆಗಿದೆ, ಮತ್ತು ಇನ್ನೂ ಕೂಡ ಇಂಜಿನಿಯರಿಂಗ್ ಕೌನ್ಸಿಲ್ ನಡೀತಾ ಇದೆ, ಇನ್ನೂ ಡಿಪ್ಲೊಮಾ ವಿದ್ಯಾರ್ಥಿಗಳು ಕೂಡ ಹಾಕಬೇಕಾಗಿರುತ್ತೆ. ಆ ರೀತಿಯಿಂದ ಅವರು ಎಕ್ಸ್ಟೆಂಡ್ ಮಾಡಲೇಬೇಕು, ಬೇರೆ ಆಪ್ಷನ್ ಇಲ್ಲ, ಅವರಿಗೆ ಎಕ್ಸ್ಟೆಂಡ್ ಮಾಡೇ ಮಾಡ್ತಾರೆ. ವೆಯ್ಟ್ ಮಾಡಿ ನೋಡೋಣ ಏನು ಹೇಳ್ತಾರೆ ಅಂತ. ಬಟ್ ಆದರೆ ವೆಬ್ಸೈಟ್ ಯಾವಾಗ ಸರ್ವರ್ ಓಪನ್ ಆಗುತ್ತೆ ನೀವು ಅಪ್ಲೈ ಮಾಡೋದು ಸೂಕ್ತ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಯಾಕಂದರೆ ಇದು ಈಸಿ, 2 steps ಇದೆ, ಈಸಿ. ಏನು ರಿಜಿಸ್ಟ್ರೇಷನ್ ಏನು ಬೇಕಾಗಿಲ್ಲ, ನೀವು ಈಸಿಯಾಗಿ ಅಪ್ಲೈ ಮಾಡ್ಬೋದು. ನಿಮ್ಮದು ಮಾರ್ಕ್ಸ್ ಪ್ರಿವಿಯಸ್ ಇಯರ್ ಮಾರ್ಕ್ಸ್ ಕೇಳ್ತದೆ ನಿಮ್ದು. ಇನ್ ಕೇಸ್ ನಿಮ್ಮದು ಪ್ರಿವಿಯಸ್ ಇಯರ್ ರಿಸಲ್ಟ್ ಬಂದಿದ್ದರೆ ಓಕೆ, ಅವ್ರು ಪ್ರಮೋಟ್ ಆಗಿದೆ ಅನ್ಕೋತೀನಿ. ಯಾರಿಗೂ ಪ್ರಮೋಟ್ ಆಗಿರಲ್ಲ ಅವರಿಗೆ ಇಂಜಿನ್ ಸಿಮ್ ಮಾರ್ಕ್ಸ್ ಅಪ್ಲೈ ಮಾಡಬೇಕಾಗುತ್ತೆ, ಅವ್ರಿಗೆ ತೊಂದರೆ ಆಗುತ್ತೆ. ಆ ರೀತಿಯಿಂದ ಎಕ್ಸ್ಟೆಂಡ್ ಮಾಡೋಕ್ಕೆ ಸಾಧ್ಯತೆ ಜಾಸ್ತಿ ಇದೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಮೈನಾರಿಟಿ ವಿದ್ಯಾರ್ಥಿಗಳಿಗೆ. ಮೋಸ್ಟ್ಲಿ ಡಿಸೆಂಬರ್ 31ವರೆಗೂ ಎಕ್ಸ್ಟೆಂಡ್ ಮಾಡೋ ಸಾಧ್ಯತೆ ಜಾಸ್ತಿ ಇದೆ. ಬಟ್ ನೋಡೋಣ, ಇನ್ನು ನವಂಬರ್ 30 ಆದಮೇಲೆ ನಿಮಗೆ ಗೊತ್ತಾಗ್ತದೆ ಏನಾಗುತ್ತೆ ಅಂತ. ಆ್ಯಕ್ಚುಲಿ ಗೊತ್ತಾಗ್ತದೆ ಈ ಎರರ್ ಪ್ರಾಬ್ಲಮ್ ಈಗ ಆಗಿದೆ. ನೀವು ನೋಡ್ಬೋದು ಎಸ್ ವೆಬ್ಸೈಟ್ ಯಾವುದೇ ಕಾರಣಕ್ಕೂ ಓಪನ್ ಆಗ್ತಿಲ್ಲ, ಕೆಲವೊಂದು ಬಾರಿ ಇದೇ ರೀತಿ ಆಗ್ತದೆ. ಈಗ ಮತ್ತೆ ಯಾವಾಗ ಸಾಲ್ವ್ ಆಗ್ತದೆ ಅಂತ ಗೊತ್ತಿಲ್ಲ, ಸಾಲ್ವ್ ಆದ ತಕ್ಷಣ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಮತ್ತು ರಿನಿವಲ್ ವಿದ್ಯಾರ್ಥಿಗಳು ಸಿಂಪಲ್ಲಾಗಿ ಎರಡೇ ಸ್ಟೆಪ್ ಇರುತ್ತೆ, ಎರಡೇ ಸೆಷನ್ ಬೇಕಾಗಿಲ್ಲ. ಬಟ್ ಯಾರು ಫ್ರೆಷರ್ಸ್ ಇರ್ತಾರೆ ಅವರಿಗೆ ಕೂಡ ಎರಡೇ ಸೆಷನ್ ಬೇಕಾಗಿಲ್ಲ, ಆದರೆ ಅವರಿಗೆ ಸ್ಟೆಪ್ಸ್ಗಳು ಸ್ವಲ್ಪ ಜಾಸ್ತಿ ಇರ್ತವೆ, ಯಾಕಂದರೆ ಅವರು ಮತ್ತೆ ರಿಜಿಸ್ಟ್ರೇಷನ್ ಆಗಿ ಮತ್ತೆ ಅಪ್ಲೈ ಮಾಡೋಕ್ಕಾಗುತ್ತೆ. ಅದಕ್ಕೋಸ್ಕರ ಯಾರು ಅಪ್ಲೈ ಮಾಡಿಲ್ಲ ಬೇಗ ಓಪನ್ ಆದಾಗ ಬೇಗ ಅಪ್ಲೈ ಮಾಡಿ ಅಂತೇಳಿ ಇಷ್ಟಪಡುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳ ಸಿಗೋಣ ಮುಂದಿನ ವಿಡಿಯೋದಲ್ಲಿ.